ಅದ್ರ ಮಧ್ಯೆ ಕೋಟ್ ಇದಂತೆ ಕೋಟು. ಅದು ಬರೀ ಕೋಟ್ ಅಲ್ಲ ಸರ್, ಕೋಟಿ ಬೆಲೆ ಬಾಳೋ ಕೋಟು ಸರ್. ನನ್ನ ಹೆಂಡತಿ ಅದನ್ನ ಮಾರ್ಬಿಟ್ಲು ಸರ್. ಮತ್ತವೆಲ್ಲ ಕೊಟ್ಟು ಹೋಯ್ತು ಅಂದಲ್ಲ ಯಾ ಸರ್, ನನ್ನ ಕೈಯಿಂದ ಹೋದ್ಮೇಲೆ ಅದು ಹೋದಂಗೆ ಅಲ್ವಾ ಸರ್. ರಂಗಸ್ವಾಮಿ ಇವ್ರದನ್ ಕಂಪ್ಲೇಂಟ್ ತಗೊಳ್ರಿ. ಎಸ್ ಹೋಗ್ರಿ ಬನ್ರಿ. ಎಲ್ಲಿಂದ ಬರ್ತಾರ ಕೋಟ್ ಕೊಡದಂತೆ ಕೋಟ್ ನಮ್ ತಲ್ಲ ನಮ್ಗೆ. ಏ ಶಿವಲಿಂಗು ಎಂತ ಆರ ಮುಟ್ಟ? ಮೊನ್ನೆವರೆಗೂ ಆರಾಮಾಗಿದ್ದೆ, ಆದ್ರೆ ಯಾಕೆ ಎಂತ ಆಯ್ತು? ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾವ್ದೋ ಕೋಟ್ ಕಳ್ದೋಗಿದೆ ಅಂತ. ಸರ್ ನನ್ ಕಂಪ್ಲೇಂಟ್ ನ ಅಷ್ಟು ಕೇರ್ಲೆಸ್ ಮಾಡ್ಬೇಡಿ ಸರ್. ಸರ್ ಎಂತ ನಮ್ಮಿಬ್ರೊಳಗೆ ಒಂದು ಸಣ್ಣ ಅಡ್ಜಸ್ಟ್ಮೆಂಟ್, ಆ ಕೋಟ್ ನೋಡ್ಕೊಟ್ರೆ ನಾನ್ ನಿಮ್ಗೆ 2 ಲಕ್ಷ ಅಲ್ಲಲ್ಲ 4 ಲಕ್ಷ ಕೊಟ್ಬಿಡ್ತೀನಿ ಸರ್. ದಯವಿಟ್ಟು ಹುಡ್ಕೊಟ್ಬಿಡಿ ಸರ್ ಪ್ಲೀಸ್. ಶಿವಲಿಂಗು ಏನ್ ಕಂಪ್ಲೇಂಟ್? ಏನು ಕೋಟಿ ಹೋದ್ರು ಕಂಪ್ಲೇಂಟ್, ಕೋರ್ಟ್ ಹೋದ್ರು ಕಂಪ್ಲೇಂಟ್. ಏ ಅರ್ಧ ಬಿಸಾಕ್ರೆ ಆ ಕಂಪ್ಲೇಂಟ್ ನ. ಹೋಗ್ಲಿ ಬಿಡಿ ಸರ್, ಪಾಪ ಅವನು ಈ ಬಿಲ್ಡಿಂಗ್ ಕಟ್ಟಿರೋ ಬೇಸ್ರಿ. ಆದ್ರೂ ಎಂತ ಸೆಂಟಿಮೆಂಟ್ ಅಂತೀರಾ? ತನ್ನ ಕೋರ್ಟ್ ಹುಡುಕೊಟ್ರೆ 4 ಲಕ್ಷ ಕೊಡ್ತೀನಿ ಅಂತಿದ್ದಾನೆ. ಆಫ್ಟರ್ ಆಲ್ ಕಿತ್ತೋಗಿರೋ ಕೋರ್ಟ್ಗೆ 4 ಲಕ್ಷನ? ಅವನೊಬ್ಬ ಹುಚ್ಚು ಕೋಡಿ ಸಾಹೇಬ್ರೆ, ನಾನು ಬರ್ತೇನೆ. ಈ ಬಿಲ್ಡಿಂಗ್ ಕಟ್ಟೋನು 4 ಲಕ್ಷ? ರೀ ಆ ಬ್ರಹ್ಮಾಂಡ ಸ್ವಾಮಿಗಳು ಹೇಳಿದ್ದು ನಿಜ ಆಗೋಯ್ತು ರೀ. ಎಡಗುಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ನಾನು 250 ಗ್ರಾಮ್ ನೆಕ್ಲೆಸ್ ಆರ್ಡರ್ ಕೊಟ್ಟಿದ್ದೀನಿ, ನಾಳೆನೆ ಅಡ್ವಾನ್ಸ್ ಕೊಡ್ಬೇಕು. ಅಯ್ಯ ನಿನ್ನ ಕೊಡ್ತೀಯ ಕಣೆ ಕೊಡ್ತೀಯ, ನಮ್ದೇನು ಮಹಾರಾಜರ ವಂಶ ನೋಡು. ಅಯ್ಯ ಇದ್ಯಾಕ್ರಿ ಹೀಗಂತೀರಾ? ನೀವೇ ತಾನೆ ಹೇಳಿದ್ದು ಮಹಾಲಕ್ಷ್ಮಿ ನಮ್ಮ ಮನೆ ಬಾಗಿಲು ತಟ್ಟಾಳೆ ಅಂತ. ತಟ್ಟೋದೇನು, ಮನೆ ಒಳಗಡೆನೆ ಬಂದು ಮನೆ ಹಾಕೊಂಡು ಕುಂತಿದ್ದು ಕಣೆ. ಒಂದೋ ಎರಡೋ 5 ಕೋಟಿ ರೂಪಾಯಿ ಇದ್ದಂತ ಆ ಕೋಟ್ ನ ಈ ದರಿದ್ರ ಚೊಂಬಿಗೋಸ್ಕರ ಮಾರ್ಬಿಟ್ಟಿಯಲ್ಲೇ ಪಾಪಿ. ಸರ್ ನೀವಾ? ನಾನೇ. ನನ್ ಕೋಟ್ ಸಿಕ್ತಾ ಸರ್? ಕಳ್ಳ ಸಿಕ್ತ. ಯಾರ್ ಸರ್ ಕೋಟ್ ಕದ್ದವನ? ಅಲ್ಲ 5 ಕೋಟಿ ಕದ್ದವನ. ಅದೇ ರೀ ನಿಮ್ ಕೋಟ್ ತಡೆ 5 ಕೋಟಿ ಇದೆ ಅಂತ ಈಗ ತಾನೇ ನೀವು ಬಾಯಿ ಮುಚ್ಕೊಂಡಿದೆ. ಸರ್ ಇವ್ರ ಡ್ರೆಸ್ ತುಂಬಾ ಚೆನ್ನಾಗಿದೆ. ನಿಮ್ ಮಾತೆಲ್ಲ ನಾವ್ ಕೇಳಿಸ್ಕೊಂಡಿದೀವಿ. ಬಗಳು ದುಡ್ಡು ಎಲ್ಲಿಟ್ಟಿದ್ಯಾ ಬಗಳು? ಇಲ್ಲ ಅಂದ್ರೆ ಸಾಯ್ತೀಯ. ಸರ್ ಪ್ಲೀಸ್ ಸರ್ ನನ್ ಗಂಡ ಸಾಯಿಸ್ಬೇಡಿ. ನನ್ ಗಂಡ ಸತ್ತೋದ್ರೆ ನನ್ ಬೊಟ್ಟಿಟ್ಕೊಳಕ್ಕೆ ಆಗಲ್ಲ. ನನ್ ಬೊಟ್ಟಿಟ್ಕೊಳ್ಳಿಲ್ಲ ಅಂದ್ರೆ ಚೆನ್ನಾಗೆ ಕಾಣಲ್ಲ. ಅಂದ್ರೆ ನಿನ್ ದುಃಖ ನಾನ್ ಸಾಯ್ತೀನಿ ಅಂತ ಅಲ್ಲ, ಬೊಟ್ಟಿಟ್ಕೊಳಕ್ ಆಗಲ್ಲ ಅಂತ ಅಲ್ಲ. ಫ್ಯಾಮಿಲಿ ಡ್ರಾಮಾ ನಿಲ್ಸೆ. ಏಯ್ ಬಗಳು ಮಗನೆ ದುಡ್ಡು ಎಲ್ಲಿಂದ ಹೊಡೆದ ಬಗಳು? ಸರ್ ಅದು ಹೊಡ್ತಿದ್ದಲ್ಲ ಸರ್, ನಿಮ್ ಕಂಟ್ರೋಲ್ ರೂಮ್ ನಲ್ಲೇ ಸಿಕ್ಕಿದ್ದು. 5 ತಿಂಗಳಿಂದ ಸಿಮೆಂಟ್ ಮೂಟೆ ಕದಿಯಕ್ ಹೋದಾಗ ಅಲ್ಲಿ ಯಾರೋ ಸ್ವಲ್ಪ ಜನ ಏನೋ ಬಚ್ಚಿಡೋದ್ನ ನೋಡಿದೆ. ಇವ್ಳಿಗೆ ಹೇಳಿದ್ರೆ ಎಲ್ಲ ಕೆಲಸ ನಿನ್ನಂತೆ ಅವಳು ತಪ್ಪಾಯ್ತು. ಇವ್ಳಿಗೆ ಹೇಳಿದ್ರೆ ಎಲ್ಲ ಕೆಲಸ ಹಾಳು ಮಾಡ್ತಾಳಂತ ಹೇಳಿರ್ಲಿಲ್ಲ, ಆದ್ರೆ ಹೇಳ್ದೆ ಎಲ್ಲ ಹಾಳು ಮಾಡ್ಬಿಟ್ರು. ಅಲ್ಲಮ್ಮ ಈಗ ಪಾತ್ರೆ ಮಾಡೋ ನಿಮ್ ಮುಂದೆ ಬಂದ್ರೆ ಅವ್ನ್ ಯಾರು ಅಂತ ನಿಮ್ಗೆ ಗೊತ್ತಾಗತ್ತಾ? ಅವ್ನ್ ವಾಯ್ಸ್ ಅಲ್ಲಿ ಅದ್ ಯಾವ್ದೋ ಹಾಡಿತ್ತು. ಅದು ಬಾಯಿ ಯಾರಲ್ಲ ಇವ್ರಲ್ಲ? ಇವರೆಲ್ಲ ನಮ್ ಸಿಟಿಲಿ ಹಳೆ ಪಾತ್ರ ವ್ಯಾಪಾರ ಮಾಡೋರು ಸರ್. ಏನ್ ಇಲ್ಲ ಸ್ಟ್ರೈಕ್ ಮಾಡಕ್ ಬಂದಾರ? ಇಲ್ಲ ಸಾಹೇಬ್ರೆ, ಅದ್ ಯಾವ್ದೋ ತಾಂಬ್ರ ಚಂಬು ಇನ್ವೆಸ್ಟಿಗೇಷನ್ ಗೆ ಅಂತ ನಮ್ ಸಿಎ ಸಾಹೇಬ್ ಕರ್ಸಿದ್ದಾರೆ. ಅಲ್ಲಲ್ಲಿ ಸಿಟಿಯಾಗ ದೊಡ್ಡ ದೊಡ್ಡ ಬಾಂಬ್ ಎಕ್ಸ್ಪ್ಲೋರ್ ಆದ್ರ ಅದನ್ನ ಯಾರು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡೋದಿಲ್ಲ. ಇನ್ನ ಮಾಮೂಲಿ ತಾಮ್ರ ಚಂಬಿಗೆ ಇಷ್ಟು ಜನರಿಗೆ ಇನ್ವೆಸ್ಟಿಗೇಟ್ ಮಾಡ್ತಾರ ಅವ? ದಿಸ್ ಇಸ್ ಟೂ ಮಚ್. ಬಾಂಬ್ ಕೇಸ್ ಆದ್ರೂ ಚಂಬ್ ಕೇಸ್ ಆದ್ರೂ ಇನ್ವೆಸ್ಟಿಗೇಷನ್ ಅಲ್ಲಿ ಕ್ಲಾರಿಟಿ ಮುಖ್ಯ. ನಾನ್ ಯಾರು ಹೇಳು? ಸಿಐ ಗೊತ್ತು ತಾನೆ. ಗಂಭೀರವಾಗಿ ಈ ಕೆಲ್ಸ ಎಲ್ಲಿ ತೊಡೆದು ಆ ಕೆಲ್ ಬಾಯಿ ಮುಚ್ಕೊಂಡು ಹಿಂದೆ ಅವ್ ನಿಂತ್ಕೋ. ಏನಮ್ಮ ಯಾರು ಅಂತ ಗೊತ್ತಾಯ್ತಾ? ಎಲ್ರೂ ಒಟ್ಟಿಗೆ ಕೂತ್ಕೊಂಡ್ರಲ್ಲ ಹಾಗಾಗಿ ಗೊತ್ತಾಗ್ಲಿಲ್ಲ. ನನ್ನ ಮಕ್ಳ ಏಯ್ ಒಬ್ಬೊಬ್ಬರ ಹೇಳ್ರ ಹೇಳ್ರ. ಅರೆ ಸಾಬ್ ನಮ್ದು ಕೈದು ಬಿಸಿನೆಸ್ ಟೈಮ್ ಇದ್ದಾರೆ, ಸುಮ್ನೆ ಯಾಕೆ ತೊಂದರೆಗೆ ಕೊಡ್ತೀರಾ? ಏ ಮಗನ ನೀ ಜಾಸ್ತಿ ಮಾತಾಡಕತ್ತಿದ್ದಿ, ನೀನ ಮೊದ್ಲು ಕೂಗು. ಅರೆ ಪಾತ್ರ ಹಳೆ ಕಬ್ಬಿಣ ಹಳೆ ಪ್ಲಾಸ್ಟಿಕ್ ಅಲ್ಲಿರೋ ಹೆಂಗ್ಸು ನಿನ್ಗೊಂದು ಕೋಟ್ ಕೊಟ್ಬಿಟ್ಟು ತಾಮ್ರ ಚುಮ್ ತಗೊಳ್ಳಲ್ಲ ಆ ಕೋಟ್ ಎಲ್ಲೋ ಆ ಕೋಟ್ ಮಾರ್ಬಿಟ್ಟೆ ಸಾಬ ಮಾರ್ಬಿಟ್ಟಿ ಮಾರ್ಬಿಟ್ಟಿಯ ಯಾರಿಗ ಮಾರ್ದು? ಓ ವಿಜಯನಗರದ ಒಳಗೆ 3ನೇ ಕ್ರಾಸ್ ಇಲ್ಲ, 3ನೇ ಮನೆ ಇಲ್ಲ, ಅಲ್ಲಿ ಒಂದು ದೊಡ್ಡ ರೌಡಿ ಬಂದು ಜಬರ್ದಸ್ತು ಮಾಡಿ ನಮ್ದು ಕೈ ಒಳಗೆ 50 ರೂಪಾಯಿ ಇಟ್ಬಿಟ್ಟು ತಗೊಂಡು ಹೋಗ್ಬಿಟ್ಟ ಸಾಬ್. ಹೋಗ ನನ್ ಮಗನೇ
ಆಫ್ಟರ್ ಆಲ್ ಒಂದು ಕೋಟಿನ ಸಲುವಾಗಿ ಇವ ಇಷ್ಟು ಟೆನ್ಷನ್ ಮಾಡ್ಕೊಳ್ಳಕತ್ತಾನಂದ್ರೆ ಇದ್ರ ಏನೋ ಸಂಥಿಂಗ್ ಐತಿ. ಸರ್, ನಿಮ್ ಗಿಫ್ಟು ಇದುವರೆಗೂ ನೀವೇ ಮನೆಗೆ ತಗೊಂಡೋಗ್ಲಿ ಸರ್. ಸರಿ ಕೊಡಪ್ಪ.